ಸಭೆಯಲ್ಲಿ ಉಪಸ್ಥಿತರಿರುವ ಸಾಹಿತಿಗಳೇ, ಸಾಹಿತ್ಯಾಸಕ್ತರೇ ಹಾಗೂ ಕನ್ನಡ ರಸಿಕ ಸಹೋದರ ಸಹೋದರಿಯರೇ, ಮಾಧ್ಯಮದ ಮಿತ್ರರೇ, ಎಲ್ಲ ಶ್ರೋತೃಗಳೇ, ಇಂದಿಲ್ಲಿ ಪ್ರಾರಂಭವಾದ ನಾಡಹಬ್ಬಕ್ಕೆ ನನ್ನನ್ನು ಆಮಂತ್ರಿಸಿ ಸನ್ಮಾನಿಸಿದ್ದೀರಿ. ಈ ನಿಮ್ಮ ಪ್ರೀತಿ ವಿಶ್ವಾಸಗಳ ಆಮಂತ್ರಣಕ್ಕಾಗಿ ನಾನು ತುಂಬ ಕೃತಜ್ಞನಾಗಿದ್ದೇನೆ. ಮಣಿದಿರಲಿ ಮುಡಿ, ಮಣಿದಿರಲಿ ಮುಡಿ, ಮತ್ತೆ ಮುಗಿದಿರಲಿ ಕೈ ಎಂಬ ಕವಿವಾಣಿಯಂತೆ ನೀವಿದ್ದ ಈ ಸನ್ಮಾನವನ್ನು ಅತ್ಯಂತ ವಿನಮ್ರತೆಯಿಂದ ಸ್ವೀಕರಿಸಿದ್ದೇನೆ. ವೃತ್ತಿಯಿಂದ ಅಭಿಯಂತನಾಗಿದ್ದ ನಾನು ಈಗ ನಿವೃತ್ತ ಜೀವನದಲ್ಲಿದ್ದು ಸಾಹಿತ್ಯ ಮತ್ತು ಶಾಸ್ತ್ರಗಳ ಆಳವಾದ ಅಭ್ಯಾಸ ನಾನು ಮಾಡಿಲ್ಲ. ಕಾವ್ಯ ಪ್ರಕಾರದಲ್ಲಿ ಕೆಲಮಟ್ಟಿಗೆ ಕೃಷಿ ಮಾಡಿದ್ದು ನಿಜ. ವರಕವಿ ಅಂಬಿಕಾ ತನಯದತ್ರ ಆಶೀರ್ವಾದದಿಂದ ಕೆಲ ಪುಸ್ತಕಗಳನ್ನು ಬರೆದದ್ದು ನಿಜ. ಶಿಕ್ಷಕ ಅಥವಾ ಪ್ರಾಧ್ಯಾಪಕ ವೃತ್ತಿಯಿಂದ ಬಹುದೂರ ಇರುವ ಇಂಜಿನಿಯರಿಂಗ್ ವೃತ್ತಿಯಲ್ಲಿ ದೀರ್ಘಕಾಲ ಕೆಲಸ ಮಾಡಿರುವ ನನಗೆ ಇಂಥ ವೇದಿಕೆಯಲ್ಲಿ ನಿರರ್ಗಳವಾಗಿ ಮಾತನಾಡುವ ಅಭ್ಯಾಸವಿಲ್ಲ ಅನ್ನೋ ಒಂದು ಪ್ರಾಂಜಲ ಮನಸ್ಸಿನಿಂದ ನಿಮ್ಮನ್ನು ಹೇಳುತ್ತಾ ನನ್ನ ಲಿಖಿತ ಭಾಷಣದೊಂದಿಗೆ ನಾಡುಗುಡಿಗಳ ಕುರಿತಾಗಿ ಒಂದು ಕೆಲವು ವಿಚಾರಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳಬಯಸ್ತೇನೆ. ಮೊದಲ ಒಂದು ಸಂತೋಷ ಅಂದರೆ ಏನು ನನ್ನ ಸನ್ಮಾನ ಮಾಡಿದ್ದೀರಿ, ಪುಣ್ಯಭೂಮಿ ಕರ್ನಾಟಕದ ಪುಣ್ಯಭೂಮಿ ಸಾಧನಕೇರಿ ಇಡೀ ಕರ್ನಾಟಕದ ಇಲ್ಲದೆ ಹೋದ ಒಂದು ಅದ್ಭುತ ಅಧ್ಯಯನಂದರೆ ವರಕವಿ ಬೇಂದ್ರೆ, ಸಂಶೋಧಕ ಒಂಟಿ ಸಲಗ ಶಂಭಾ ಜೋಶಿ, ಕನ್ನಡದ ಏಕೀಕರಣದ ಆಲೂರು ವೆಂಕಟರಾವ್ ಇವರೆಲ್ಲರೂ ಕೆಲವೇ ಕೂಗಳತೆಯಲ್ಲಿ ಇದ್ದಂಥ ಜಾಗ ಅದು, ಅದ್ಭುತ ಜಾಗ ಸಾಧನಕೇರಿ. ನೀವು ಮಾಡಿದ ಈ ಸನ್ಮಾನ ಆ ಮೂವರು ಮಹನೀಯರ ಚರಣಾರವಿಂದಗಳಿಗೆ ನಾನು ಅರ್ಪಿಸ್ತಾ ಇದ್ದೇನೆ. ವರಕವಿ ಬೇಂದ್ರೆಯವರು ಹುಟ್ಟು ಹಾಕಿದ ಗೆಳೆಯರ ಗುಂಪಿನ ಕಾಲಘಟ್ಟದಲ್ಲಿ ನಾಡಹಬ್ಬದ ಕಲ್ಪನಾ ಬೀಜದ ಬಿತ್ತಿಗೆ ಆಯಿತು ಅಂತ ಕೇಳಿದ್ದೇನೆ ನಾನು 1923ರಲ್ಲಿ. ಬೇಂದ್ರೆ ಗೆಳೆಯರ ಗುಂಪಿನ ಹುಟ್ಟು ಹಾಕಿದಾಗ ನಾಡು ಹಬ್ಬದ ಬೀಜವನ್ನು ಬಿತ್ತಿದ್ರಂತೆ ಬೇಂದ್ರೆಯವರು. ಅದು ಪಸರಿಸುತ್ತಾ ಇಂದಿಗೂ ಅದು ನಡೆದು ಬಂದಿದ್ದು ಸುಮಾರು 90 ವರ್ಷಗಳ ಇತಿಹಾಸದಲ್ಲಿ ನಾಡಹಬ್ಬ ಕರ್ನಾಟಕದಲ್ಲಿ. ಈ ಹಬ್ಬದ ಹಿರಿಮೆಗೆ ನೀವು ನಡೆಸಿಕೊಂಡು ಬಂದಿರೋ ಈ ನುಡಿ ಹಬ್ಬವೇ ಒಂದು ಸಾಕ್ಷಿ ಅಂತ ನಾನು ಭಾವಿಸಿದ್ದೇನೆ. ಕನ್ನಡ ನಾಡ ಹಬ್ಬದ ಉದ್ಘಾಟನೆಗಾಗಿ ಬೇಂದ್ರೆ ಒಂದು ಕವಿತೆ ಬರೀತಾರೆ, ಸೀಮೋಲ್ಲಂಘನ ಅಂತ ಒಂದು ಕವಿತೆ ಬರೆದಿದ್ದಾರೆ ಬೇಂದ್ರೆ. ಅದನ್ನು 4 ಸಾಲ ಬರ್ತಾರೆ. ಇದು ಇಲ್ಲ ಸಲ್ಲದ ಕಾಲ ಕೊಡರುಗಳ ಕಡಿದು ಬಲ್ಲವರು ತೋರಿರುವ ಹಾದಿಯನ್ನು ಹಿಡಿದು ಎಲ್ಲರೂ ಒಂದಾಗಿ ಒಂದಾಗಿ ನಡೆದು ಹೋಗೋಣ ನಾವೆಲ್ಲ ಸೀಮೆಯನ್ನು ದಾಟಿ ಅಂತ ಬೇಂದ್ರೆ ಒಂದು ಕಾಲದಲ್ಲಿ ನಾಡ ಹಬ್ಬದ ಕುರಿತಾಗಿ ಒಂದು ಪದ್ಯ ಬರೀತಾರೆ. ಹಾಗಿದ್ದಾಗ ಈ 4 ಸಾಲಗಳನ್ನಿದ್ದ ಬಲ್ಲವರು ಯಾರು, ಯಾರನ್ನ ಲಕ್ಷ್ಯದಲ್ಲಿಟ್ಟು ಬೇಂದ್ರೆಯವರು ಬರೆದ್ರೆ ಯಾರನ್ನ ಕನ್ನಡದ ಯಾರು ಬಲ್ಲವರು ಅಂತ ವಿಚಾರ ಮಾಡಿದಾಗ ಕಳೆದೆರಡು ಶತಮಾನದ ಹಿಂದೆಯೇ ಮತ್ತು ಅದರ ಆಸುಪಾಸಿನಲ್ಲಿ ಕನ್ನಡ ನಾಡುಗಳಿಗಾಗಿ ಜೀವ ಮುಡಿಬಿಟ್ಟ ಕನ್ನಡ ಸಾಹಿತ್ಯಾಕಾಶದ ಕೆಲ ನಕ್ಷತ್ರಗಳಿದ್ದಾರೆ. ಆ ಆಕಾಶವನ್ನು ನೋಡಬೇಕು, ಮಹಾನ್ ನಕ್ಷತ್ರಗಳನ್ನು ಕಾಣುತ್ತವೆ ಕನ್ನಡ ಸಾಹಿತ್ಯಾಕಾಶದಲ್ಲಿ. ಈ ದಿಸೆಯಲ್ಲಿ ಕನ್ನಡಕ್ಕಾಗಿ ಶ್ರಮಿಸಿದ ಮಹತ್ವವನ್ನು ಸಾಧಿಸಿದ ಕೆಲ ಪಾಶ್ಚಾತ್ಯ ವಿದ್ವಾಂಸರು ಮೊದಲು ನೆನಪಾಗುತ್ತಾರೆ. ಜರ್ಮನಿಯ ಹರ್ಮನ್ ಮೊಗ್ಲಿಂಗ್ ತಮ್ಮ ಹೆಸರು ಕೇಳಬೇಕು, ಮೊಗ್ಲಿಂಗ್ ಅಂತ. ಅವರು ಮಿಷನರಿಯಾಗಿ ಭಾರತಕ್ಕೆ ಬರ್ತಾರೆ, ಮಂಗಳೂರಿಗೆ ಬರ್ತಾರೆ, 1836ರಲ್ಲಿ ಧಾರವಾಡಕ್ಕೆ ಬರ್ತಾರೆ ಮೊಗ್ಲಿಂಗ್. ಕನ್ನಡ ಭಾಷೆ ಸಾಹಿತ್ಯ ಪತ್ರಿಕಾ ಒಂದು ಹೆಸರು ಮಾಡ್ತಾರೆ ಮಂಗಳೂರು ಸಮಾಚಾರ ಅಂತ. ಒಬ್ಬ ಕ್ರಿಶ್ಚಿಯನ್ ಮಿಷನರಿ ಮನುಷ್ಯ ಕನ್ನಡದ ಅಭ್ಯಾಸ ಮಾಡಿ ಪತ್ರಿಕಾ ಪ್ರಕಟಣೆ ಮಾಡ್ತಾರೆ. ಅದರಂತೆ ಇನ್ನೋರ್ವ ವಿದ್ವಾಂಸ ಇದ್ದ ಫರ್ಡಿನಾಂಡ್ ಕಿಟಲ್, ಕಿಟಲ್ ಹೆಸರು ತಾವು ಕೇಳಬೇಕು. ಇವರು ಕೂಡ ಮಿಷನರಿ ಶಿಕ್ಷಣ ಪಡೆದು 1853ರಲ್ಲಿ ಮಂಗಳೂರಿಗೆ ಬರ್ತಾರೆ, ಮುಂದೆ ಧಾರವಾಡಕ್ಕೆ ಬರ್ತಾರೆ. ಇವರ ಕಿಟಲ್ ವಿಶೇಷ ಅಂದರೆ 15 ವರ್ಷಗಳ ಸತತ ತಪಸ್ಸಿನ ಫಲವಾಗಿ ಕನ್ನಡ ಇಂಗ್ಲೀಷ್ ಕಿಟಲ್ ಕೋಶ ಹುಟ್ಟಾಗ್ತದೆ. ನೋಡಬೇಕು ಕಿಟಲ ಕೋಶ ಇಷ್ಟು ಅದ್ಭುತ ಕೋಶ ಇದೆ. 15 ವರ್ಷ ಹಗಲು ರಾತ್ರಿ ದುಡಿದವರ್ತಕ್ಕಂಥ ಕೋಶ ಕಿಟಲ್ ಕೋಶ ಯಾವ ಕನ್ನಡಿಗರಿಗೂ ಕಳೆದಂತೆ ಒಂದು ದೊಡ್ಡ ಕೆಲಸ ಕಿಟಲ್ ಮಾಡಿದ್ದಾರೆ ಕನ್ನಡಕ್ಕಾಗಿ. ಕಿಟ್ಟಲ ಗಿಡವಾಗಿದ್ದು ಕಾಲರಂಗದಲ್ಲಿ ತೆರೆಮರೆಗೆ ಸರಿದ ವೆಂಕಟ ರಂಗೋ ಕಟ್ಟಿ, ಇದೊಂದು ದೊಡ್ಡ ಹೆಸರು ಕನ್ನಡದಲ್ಲಿ ಕಟ್ಟಿಯವರು ವೆಂಕಟ ರಂಗೋ ಕಟ್ಟಿ ಅಂತ. 1833ರಲ್ಲಿ ಜನಿಸಿದವರು ಮಕ್ಕಳ ಸಾಹಿತ್ಯಕ್ಕೆ ಶತಮಾನದ ಹಿಂದೆ ಒಂದು ರೂಪ ಕೊಡ್ತಾರೆ ವೆಂಕಟ ರಂಗೋ ಕಟ್ಟಿ. ಇನ್ನೊಬ್ಬ ಸಾಹಸಿ ಕನ್ನಡದ ಕಟ್ಟಾಳು ಡೆಪುಟಿ ಚನ್ಮಸಪ್ಪ, ತಾವು ಹೆಸರು ಕೇಳಿದ್ರು ಡೆಪುಟಿ ಚನ್ಮಸಪ್ಪ. ನನಗೆ ಬಹಳ ಅಭಿಮಾನ ಅಂದರೆ ಅವರು ಕನ್ನಡ ನಾಡನ್ನು ದೊಡ್ಡ ಉದ್ಧಾರ ಮಾಡಿದ್ರು, ಕನ್ನಡಕ್ಕೆ ಜೀವ ಕೊಟ್ಟರು. ಆದರೆ ಮೂಲ
ಸ್ಥಾಪನೆ ಮಾಡ್ತಿದ್ರು ನೋಡಿ. ಸಂತೋಷ ಅಂದ್ರೆ ಕನ್ನಡದ ಹೋಗ್ಬಿಟ್ಟು ಕೊಲ್ಲಾಪುರಕ್ಕೆ ಹೋಗಿ ಮಹಾರಾಷ್ಟ್ರಕ್ಕೆ ಹೋಗಿ ಕರ್ನಾಟಕ ಸಂಘ ನಿಮ್ಗೆ ಯಾಕೆ ಆಗಿದೆ ಹಾಗೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಸಂಘ ಸ್ಥಾಪನೆ ಮಾಡ್ತಾರೆ ಕುಂದಗಡ. ಕೊನೆಗೆ ಹೇಳ್ಬೇಕಂದ್ರೆ ಇವೆಲ್ಲವೂ ಕಳಸ ಬಿಟ್ಟಂತೆ ಕರ್ನಾಟಕ ಏಕೀಕರಣಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಬಿಟ್ಟ ಜೀವಂತ ವ್ಯಕ್ತಿ ಕರ್ನಾಟಕ ಕುಲಪುರೋಹಿತ ಆಗೋದು ಬಿಟ್ಟಿದ್ದಾರೆ. ನಾವಿನ್ನು ಸೇರಿರುವ ಈ ಪುಣ್ಯ ನೆಲದಲ್ಲಿ ನೀವೆಲ್ಲ ಸೇರಿ ಶಾಶ್ವತಗೊಳಿಸಿಟ್ಟ ಈ ರಂಗಮಂದಿರದ ನಾಮಾಂಕಿತ ಅದೇ ಆಗೋದು ವೆಂಕಟರಾಯ್. ಕನ್ನಡದ ಎಲ್ಲ ಪ್ರಾತಸ್ಮರಣೀಯರು ಅದು ವೆಂಕಟರಾಯರು. ಆಗೋ ವೆಂಕಟರಾಯರು ವಿಶೇಷ ಹೇಳಬೇಕಂದ್ರೆ ಒಬ್ಬ ದೊಡ್ಡ ವ್ಯಕ್ತಿ ಆಗೋ ವೆಂಕಟರಾಯ್ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. 20ನೇ ಶತಮಾನದಲ್ಲಿ ಹೆಸರು ಪಡೆದಂತಹ ದಕ್ಷಿಣ ಕನ್ನಡದ ಸಾಹಿತಿ ಸೇಡಿಯಾಪು ಕೃಷ್ಣ ಭಟ್ಟ ಅಂತ ಒಬ್ಬ ವ್ಯಕ್ತಿ, ದಕ್ಷಿಣ ಕನ್ನಡದ ವ್ಯಕ್ತಿಯವರು, ದೊಡ್ಡ ಸಂಶೋಧಕ, ಇಡೀ ಶತಮಾನದಲ್ಲೇ ದೊಡ್ಡ ಸಂಶೋಧಕ ಹೆಸರು ಮಾಡಿದವರು. ಆಗೋದ್ರ ಬಗ್ಗೆ ಅವರು ಹೇಳಿದ ಮಹತ್ವದ ಘಟನೆಯನ್ನು ನಾನು ನೆನಪು ಮಾಡ್ಕೊಳ್ತಾ ಇದ್ದೇನೆ. ಸುಮಾರು 1 ಶತಮಾನದ ಹಿಂದಿನ ಮಾತುಗಳು. ಸೇಡಿಯಾಪು ಕೃಷ್ಣ ಭಟ್ಟರ ಮೊಟ್ಟ ಮೊದಲ ಲೇಖನ 1922 ಅಂದರೆ ಸಾಧಾರಣ 1 ಶತಮಾನದ ಹಿಂದೆ. ಆಗೋ ವೆಂಕಟರಾಯ ಸಂಭಾಷಣೆ ಜಯ ಕರ್ನಾಟಕ ಪತ್ರಿಕೆಯಲ್ಲಿ ಒಂದು ಲೇಖನ ಬರ್ತದೆ ಕೃಷ್ಣ ಭಟ್ಟರ. ಆಗ ಕೃಷ್ಣ ಭಟ್ಟರ ಕ್ಯೂರಿಯಾಸಿಟಿ, ಅದ್ಭುತ ವ್ಯಕ್ತಿ, ಕನ್ನಡದ ಏಕೀಕರಣದ ರೂವಾರಿ, ನಾನು ಕಳಿಸಿದ ಲೇಖನ ಹಾಕಿಬಿಟ್ಟಲ್ಲ ಒಂದೇ ಸಂಚಿಕೆ ನನ್ಗೆ ಆ ವ್ಯಕ್ತಿ ನಾನು ನೋಡಬೇಕು ಅಂತ ಆಸೆ ಪಡ್ತಾನೆ ಕೃಷ್ಣ ಭಟ್ಟರ. ಒಂದು ಯೋಗಾಯೋಗದಂತೆ ಅದೇ ವರ್ಷ ಕರ್ನಾಟಕ ಕಾಂಗ್ರೆಸ್ ಅಧಿವೇಶನ ಕಾರ್ಕಳದಲ್ಲಿ ಏರ್ಪಾಡಾಗುತ್ತೆ ದಕ್ಷಿಣ ಕನ್ನಡದಲ್ಲಿ. ಆದರೂ ಬರಬಹುದು ಅಂತ ಆಸೆಯಿಂದ ಕೃಷ್ಣ ಭಟ್ಟ ಬರ್ತಾರೆ ಅಲ್ಲಿ. ಆ ಸಭೆಯಲ್ಲಿ ಒಬ್ಬರು ಎದುರುತ್ತಾರೆ, ಹಣೆಯಲ್ಲಿ ಗಂಧಾಕ್ಷತೆ, ಹಣೆಯಲ್ಲಿ ಗಂಧಾಕ್ಷತೆ, ತಲೆಗೆ ಮುಂಡಾಸು, ಕೋಟು ಧರಿಸಿದ್ದರು, ಇನ್ನೂ ಗಡ್ಡ ಬಿಟ್ಟಿರಲಿಲ್ಲ ಅಂತ ಬ್ರ್ಯಾಕೆಟ್ ಅಲ್ಲಿ ಬರೀತಾರೆ. ಆದವರು ಇನ್ನೂ ಗಡ್ಡ ಬಿಟ್ಟಿರಲಿಲ್ಲ ಅಂತ 1 ಶತಮಾನದ ಮಾತಿದ್ರು. ಬಸ್ಸರ್ ಅವರಿಗೆ ನಮಸ್ಕಾರ ಮಾಡ್ತಾರೆ ಆದೂರಿಗೆ. ಅವಾಗ ಆದೂರು ವೆಂಕಟರಾವ್ ಸ್ವತಃ ತಾನೇ ನಾನು ಆದೂರು ವೆಂಕಟರಾವ್ ಅಂತ ಹೇಳುತ್ತಾರೆ. ನಾನು ಸೇಡಿಯಾಪು ಕೃಷ್ಣ ಭಟ್ಟ ಅಂತ ಪರಿಚಯ ಮಾಡ್ಕೊತಾರೆ ಇವರು 22 ಪ್ರಾಯ ಹುಡುಗ. ಆಗ ಇದು ಆದೂರ ಪ್ರದೇಶಕ್ಕೆ ನೋಡಿ ಏನಂತಾರೆ, ಕೃಷ್ಣ ಭಟ್ಟ ಕೈ ಮಾಡಿ ಆದೂರು ಹೇಳ್ತಾರೆ, ಅರೆ ನೀವು ಇಷ್ಟು ಚಿಕ್ಕವರು ಆಶ್ಚರ್ಯ ಆಗುತ್ತೆ ಆದೂರಿಗೆ. ಅವ್ರ ಲೇಖನ ಅದ್ಭುತ ಆಗಿತ್ತು. ಅರೆ ನೀವು ಇಷ್ಟು ಚಿಕ್ಕವರು, ನಿಮ್ಮ ಲೇಖನ ನೋಡಿ ಯಾರೋ ಒಬ್ಬ ಹಿರಿಯ ದೊಡ್ಡ ಪಂಡಿತರಿರಬಹುದೆಂದು ನಾವು ಗ್ರಹಿಸಿದ್ದೆ ಎಂದು ದೊಡ್ಡ ಉದ್ಗಾರ ತೆಗಿದ್ದಾರೆ ಆದೂರು. ಆಗ ಕೃಷ್ಣ ಭಟ್ಟರಿಗೆ ಆದೂರರು ತನ್ನ ಕೂಲಿಯೂ ಕೂಡ ಅತ್ಯುನ್ನತ ವ್ಯಕ್ತಿಯಾಗಿ ಕಾಣ್ತಾರೆ ಆದೂರು ವೆಂಕಟರಾಯ. ಇದು ಆ ಕನ್ನಡದ ಹೂವಾರಿಯ ಒಂದು ವ್ಯಕ್ತಿತ್ವಕ್ಕೆ ನಿದರ್ಶನ ಅಂತ ಹೇಳ್ತೇನೆ. ಇದೇ ಸಂದರ್ಭದಲ್ಲಿ ನನ್ನ ವೃತ್ತಿ ಮೂಲದ ಒಬ್ಬ ಆದರ್ಶ ನೆನಪು ಮಾಡ್ತಾ ಇದ್ದಾರೆ. ನಾನು ಇಂಜಿನಿಯರಿಂಗ್ ವೃತ್ತಿಯಲ್ಲಿದ್ದೆ, ನನ್ನ ವೃತ್ತಿ ಮೂಲದ ಒಬ್ಬ ಆದರ್ಶ ಪುರುಷ ವಿಶ್ವವಿಖ್ಯಾತ ತಂತ್ರಜ್ಞ ಸರಿ ಎಂ ವಿಶ್ವೇಶ್ವರಯ್ಯ ನನಗೆ ನೆನಪಾಗ್ತಾ ಇದ್ದಾರೆ. ಯಾಕೆಂದ್ರೆ ಕನ್ನಡಕ್ಕಾಗಿ ದೊಡ್ಡ ಕೆಲಸ ಮಾಡಿದ್ದಾರೆ ವಿಶ್ವೇಶ್ವರಯ್ಯ. ಸ್ವಲ್ಪ ತಮ್ಮ ಹೇಳಬೇಕಂತ ಆಸೆ ಇದೆ. ವಿಶ್ವೇಶ್ವರಯ್ಯ ಏನು ಮಾಡಿದ್ರು ಕನ್ನಡಕ್ಕಾಗಿ? ನಾನು ಇಂದು ಸೇರಿರುವುದು ದಸರೆಯ ಸಂದರ್ಭ, ನವರಾತ್ರಿಯ ಮೊದಲಿಗೆ ಸೇರಿದ್ದೇವೆ. ಇದೇ ನವರಾತ್ರಿಯ ಸಂದರ್ಭದಲ್ಲಿ ಅವರು ದಿವಾನ ಆಗಿದ್ದಾಗ ಕನ್ನಡದ ಆತ್ಮಗೌರವವನ್ನು ಎತ್ತಿ ಹಿಡಿದ ಒಂದು ಘಟನೆ ಜರುಗುತ್ತದೆ ಮೈಸೂರಲ್ಲಿ. 107 ವರ್ಷಗಳ ಹಿಂದಿನ ಒಂದು ಮಹತ್ವದ ಘಟನೆಯನ್ನು ಅವರು ದಿವಾನ ಆಗಿದ್ದರು ವಿಶ್ವೇಶ್ವರಯ್ಯ, ಮೈಸೂರು ದಿವಾನ ಆಗಿದ್ದ ವಿಶ್ವೇಶ್ವರಯ್ಯ. 1910 ಮೊದಲ ಬಾರಿಗೆ ದಿವಾನರಾಗಿ ನವರಾತ್ರಿಗೆ ಮೈಸೂರಿಗೆ ಹೋಗ್ತಾರೆ. ನವರಾತ್ರಿ ಉತ್ಸವದ ಪಾಲ್ಗೊಳ್ಳಿಕ್ಕೆ ಅಲ್ಲೊಂದು ಆಶ್ಚರ್ಯ ನೋಡ್ತಾರೆ ಅಂದ್ರೆ ಕುರ್ಚಿ ಮೇಲೆ ಕೂತವರು ಎಲ್ಲ ವಿದೇಶೀಯ ಅಧಿಕಾರಿಗಳಾಗಿದ್ರು. ದೇಶೀಯ ಒಬ್ಬ ಅಧಿಕಾರಿಯಾಗಿ ಸಾಮಾನ್ಯವಾಗಿ ಕುರ್ಚಿ ಹಾಕಿದ್ದಿಲ್ಲ, ಜಮಖಾನ ಮೇಲೆ ಕೂರ್ಬೇಕಾಗಿತ್ತು. ಆದ್ರೆ ವಿಶ್ವೇಶ್ವರಯ್ಯ ಧೀಮಂತ ವ್ಯಕ್ತಿಯವ, ಅವ ಅಂತ 1 ವರ್ಷ ಕರೆ ಬಂದಾಗ ನಾನು ಬರೋದಿಲ್ಲ ದಸರೆಯಲ್ಲಿ ಧಿಕ್ಕಾರ ಆಗ್ತಾರೆ ವಿಶ್ವೇಶ್ವರಯ್ಯ. ಇದು ಮೈಸೂರು ಮಹಾರಾಜರಿಗೆ ಗೊತ್ತಾಗುತ್ತೆ. ವಿಶ್ವೇಶ್ವರಯ್ಯ ಧೀಮಂತ ಆದರೂ ದಸರೆ ಯಾಕೆ ಬರೋದಿಲ್ಲ ಅಂತಂದ್ರೆ ಗೊತ್ತಾಗಿ ಮುಂದಿನ ಬಾರಿ ಅಲ್ಲಿ ಅರಸರು ಅಲ್ಲಿ ಹೋದ ಪ್ರತಿಯೊಬ್ಬರಿಗೂ ಬ್ರಿಟಿಷ್ ಪ್ರಜೆಗಳಲ್ಲಿ ಏನಿತ್ತೋ ಎಲ್ಲ ಸಭೆಗಳಿಗೂ ದೇಶೀಯ ವ್ಯಕ್ತಿಗಳಿಗೂ ಕುರ್ಚಿ ಹಾಕಿಸ್ತಾರೆ. ವಿಶ್ವೇಶ್ವರಯ್ಯ ಕುರ್ಚಿ ಮೇಲೆ ಕೊಡ್ತಾರೆ, ಸಭೆಗಳು ಕುರ್ಚಿ ಮೇಲೆ ಕೊಡ್ತಾರೆ. ಇದು ಕನ್ನಡಿನ ಧೀಮಂತ ವ್ಯಕ್ತಿತ್ವದ ಒಂದು ಉತ್ತಮ ಉದಾಹರಣೆ ಅಂತ ಬರ್ತದೆ. ಇಷ್ಟೇ ಕಮ್ಮಿಲ್ಲ ಅವ್ರ ಸೇವೆ. 1915 ಕನ್ನಡ ನಾಡಿನ ಇತಿಹಾಸದಲ್ಲಿ ಒಂದು ದೊಡ್ಡ ಘಟನೆ ಆಗ್ತದೆ. ಕರ್ನಾಟಕ ಸಾಹಿತ್ಯ ಪರಿಷತ್ತು ಜನ್ಮತಾರೆ. ಇವತ್ತೇನು ನಾವು ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಕರಿತೇವೋ ಇದು 1915 ಬೆಂಗಳೂರಿನ ಜನ್ಮತಾಗ್ತದೆ. ಇದರಿಂದ ದೊಡ್ಡ ಕೈ ಮೈಸೂರು ಅರಸರಂತೆಯೇ ದೊಡ್ಡ ಪಾತ್ರ ವಿಶ್ವೇಶ್ವರಯ್ಯ ವಹಿಸ್ತಾರೆ. ಈ ಪರಿಷತ್ತು ಮಾಡಬೇಕು ಹೊರಟರು ಅಂತ ಅದನ್ನು ಮಾಡಿಸ್ತಾರೆ ಸರ್ ನಿಮ್ಮ ವಿಶ್ವೇಶ್ವರಯ್ಯ. ಇಷ್ಟೇ ಅಲ್ಲ, 1914 ಮೊದಲ ಕರ್ನಾಟಕದಲ್ಲಿ ವಿಶ್ವೇಶ್ವರಯ್ಯ
ವಿಷಯ ಇದೆ. ಇಷ್ಟಕ್ಕೆ ಮುಗಿದಿಲ್ಲ. ವಿಶ್ವೇಶ್ವರಯ್ಯ ದಿವಾನರಾಗಿದ್ದಾಗ ಶಾಲೆಗಳ ಸಂಖ್ಯೆ 4,500 ಮಾತ್ರ ಇತ್ತು. ಮೈಸೂರು ಪ್ರಾಂತದಲ್ಲಿ ವಿಶ್ವೇಶ್ವರಯ್ಯ ದಿವಾನರಾದಾಗ ಶಾಲೆಗಳು 4,500. ಹಾಗಾದ್ರೆ ಅವರು ದಿವಾನರಿಗೆ ಬಿಟ್ಟಿದಾಗ ಎಷ್ಟು ಶಾಲೆ ಸ್ಥಾಪನೆ ಮಾಡಿದ್ರು ಅಂದ್ರೆ 4,500 ಶಾಲೆ ಇದ್ದು 11,000 ಶಾಲೆಗಳನ್ನ ಅವ್ರು ತಯಾರು ಮಾಡಿದ್ರು. ವಿಶ್ವೇಶ್ವರಯ್ಯ ಒಬ್ಬ ಇಂಜಿನಿಯರ್ ಆಗಿ ಕೂಡ ಒಬ್ಬ ದಿವಾನರಾಗಿ ಮುಚ್ಚಲಿ ರಾಜಕಾರಣಿಯೂ ಕೂಡ ಆಗಿ ಇಷ್ಟೊಂದು ಕನ್ನಡದ ಕೆಲಸ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಎಂಥ ಕನಸು ಕಂಡಿದ್ರು ನೋಡಿ, ಇವತ್ತಿನ ಗ್ರಾಮ ಪಂಚಾಯತ್ ಮಟ್ಟಕ್ಕೆ ಪುಸ್ತಕಾಲಯ ಬೇಕಂತೇವೆ. 100 ವರ್ಷಗಳ ಹಿಂದೆ ವಿಶ್ವೇಶ್ವರಯ್ಯ 300 ಜನ ಹಳ್ಳಿಯಲ್ಲಿ ಇರ್ತಾರೋ ಅವರಿಗೊಂದು ವಾಚನಾಲಯ ಬೇಕು ಅಂತಾರೆ. ಸಂಚಾರಿ ಗ್ರಂಥಾಲಯ ಆ ಕಾಲದಲ್ಲಿ ಸ್ಥಾಪನೆ ಮಾಡ್ತಾರೆ. ಸರಿ ವಿಶ್ವೇಶ್ವರಯ್ಯ, 1 ಶತಮಾನದಲ್ಲಿ ಕನ್ನಡಕ್ಕೆ ಅವರು ಮಾಡಿದಂಥ ಸೇವೆ ನನಗೆ ನೆನಪಾಗ್ತದೆ. ಇನ್ನು ಮುಂದೆ ಬಂದರೆ ಒಂದು ಮಾತಿನ ನುಡಿಗಟ್ಟು, ಯಾರ ಗತಕಾಲ ರಮ್ಯವಾಗಿದೆಯೋ ಅವರ ಭವಿಷ್ಯವೂ ರಮ್ಯ. ಸಾಮಾನ್ಯ ನಾವು ಹೇಳ್ತೇವೆ ಕನ್ನಡಿಗರು 2,000 ವರ್ಷದ ಇತಿಹಾಸದ ಕನ್ನಡ ಇದೆ, 1,000 ಶ್ರೀಮಂತ ಇತಿಹಾಸದ ಕೊಂಪದಿಂದ ಹಿಡಿದು ಇವೆಲ್ಲ ಅಂದರೆ ನಿಜ. ಕೆಲವು ಉದಾಹರಣೆ ಇದೆ. ಕನಕದಾಸರ ಸಮಕಾಲೀನರಾದ ಸಂತ ಏಕನಾಥ್, ಮಹಾರಾಷ್ಟ್ರದ ದೊಡ್ಡ ಸಂತ ಏಕನಾಥ್ ಏನಂತಾರೆ, ನಮೋ ಕನ್ನಡಿ ಭಾಷಾ. ಮಹಾರಾಷ್ಟ್ರದ ಸಂತ ಕನ್ನಡ ಭಾಷೆ ನಮೋ ಕನ್ನಡಿ ಭಾಷಾ ಅಂದಾಗ ಕನ್ನಡದ ಹೆಚ್ಚು ಮತ್ತು ಅದರ ವಿಸ್ತಾರ ಎಷ್ಟಿತ್ತು ನಮಗೆಲ್ಲ ಸಂತೋಷ ಕೊಡೋದು ನಿಜ. ಅಷ್ಟೇ ಅಲ್ಲ, ಕನ್ನಡವ ನುಡಿದರೆ ಅನ್ಯ ಜೀವನವಿಲ್ಲ ಅಂತ ಬೆನಗಲ್ ರಾಮರಾವ್ ಹೇಳ್ತಾರೆ. ನನ್ನ ಜೀವನವೇ ಕನ್ನಡ ಅಂತ ಬೆನಗಲ್ ರಾಮರಾವ್. ಇದೆಲ್ಲ ನೋಡಿದಾಗ ಬಹಳ ಸಂತೋಷ. ಆದರೆ ಮುಂದೆ ಸ್ವಲ್ಪ ಮುಂದೆ ಬಂದಂತೆ ಕಳೆದ 1 ಶತಮಾನದ ಕನ್ನಡದ ಇತಿಹಾಸವನ್ನು ನೋಡಿದಾಗ ಒಂದು ತಕ್ಕಡಿ ಏರ್ಬೇಕಾಗ್ತದೆ. ಆ ಭವ್ಯ ಇತಿಹಾಸ ಕಾಣಲಿಲ್ಲ, ಅವರ ಎಡೆ ಹಸಕ್ಕಂತೆ. ಹಿಂದಿದ್ದ ಅಂತ ದೊಡ್ಡ ಇತಿಹಾಸ ಎಲ್ಲಿ ಹೋದ್ರು ಕನ್ನಡ? ಅದಕ್ಕೆ ಒಂದು ಉದಾಹರಣೆ ಕೊಟ್ಟರೆ ಸಕ್ಕರಿ ಬಾಳಾಚಾರ್ಯ ಹೆಸರು ಕೇಳಿದ್ರು. ಶಾಂತ ಕವಿ ಗದುಗಿನ ಸಕ್ಕರಿ ಬಾಳಾಚಾರ್ಯರು 100 ವರ್ಷದ ಹಿಂದೆ ನಿರಭಿಮಾನಿ ಕನ್ನಡಿಗರಿಗೆ ಬೆರಳಾಡಿಗಳು ಮಾಡಬೇಕು. ಎಲ್ಲಿರುವುದು ಅಭಿಮಾನ, ಎಲ್ಲಿರುವುದು ಅಭಿಮಾನ ಕನ್ನಡಿಗರಿಗೆ ಕೇಳಿ ಸುಳ್ಳೆ ಬಡಬಡಿಸುವುದಕ್ಕೆ ಸಮಯಗಳಲ್ಲಿ ಇವತ್ತು ಕಾಣ್ತವಂತ ಬಡಬಡಿಸಲು 100 ವರ್ಷದ ಹಿಂದೆ ಒಂದು ಚಾಟಿ ಬೀಸ್ತಾರೆ ಶಾಂತ ಕವಿ ಕನ್ನಡಿಗರಿಗೆ. ಎಲ್ಲಿಯೂ ಅಭಿಮಾನ ವೇದಿಕೆಗೆ ಮೀಸಲಾಗಿದ್ದಲ್ಲ. 1,000 ವರ್ಷ ಇತಿಹಾಸದ ನಿಜ ಈ ಒಂದು ಶತಮಾನ ನೋಡಿದಾಗ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ನಾವು ನಿರಾಶವಾಗಿ ಹಾಕೋದು ಎಲ್ಲ ಕಾರ್ಬೋಡದನ್ನೇ ಭಾಗ ಕನ್ನಡ ನಾಡಿಗೆ ಇವರೆಲ್ಲ ಕಾರ್ಬೋಡುವ ಏನು ಇಲ್ಲವ ಕನ್ನಡದಲ್ಲಿ ಅಂದರೆ ಕೆಲವು ಇದ್ದ ಮಹತ್ವದ ಸುಂದರ ಕಡೆ ಇದ್ದಾವೆ. ಸಾಲಿ ರಾಮಚಂದ್ರ ಅಂತ ಮಾತಾಡ್ತಾರೆ, ಕನ್ನಡದ ನೆಲದ ಕುಲ್ಲನಿಗೆ ಪಾವನ ತುಳಸಿ, ಕನ್ನಡದಲ್ಲಿ ಒಂದು ಹುಲ್ಲು ಅಂದರೆ ನನಗೆ ತುಳಸಿ ಪವಿತ್ರ ತುಳಸಿ ಅಂತಾರೆ ಸಾಲಿ ರಾಮಚಂದ್ರ. ಯಾರ ಪುಣ್ಯವೋ ಗರ್ಭ ಗುರಿಯಲ್ಲಿ ಇನ್ನೂ ಉರಿಯುತ್ತಿದೆ ಸಣ್ಣ ಹಣತೆ ಎಂದವರು ಚನ್ನೀರ್ ಕಣಿವೆಯವರು. ಅಲ್ಲಿ ಒಂದು ಆಶಾವಾದ ಬೆಳಕಲು ಕಾಣ್ತೇವೆ. ಇನ್ನೊಂದಿಷ್ಟು ಖಚಿತ ಇದೆ ಶಿವರುದ್ರಪ್ಪ, ರಾಷ್ಟ್ರಕವಿ ಶಿವರುದ್ರಪ್ಪ ಇನ್ನಿಷ್ಟು ಖಚಿತ ಒಂದು ಉದಾಹರಣೆ ಕೊಡ್ತಾರೆ ಕನ್ನಡಕ್ಕೆ. 20ನೇ ಶತಮಾನ ಕನ್ನಡದ ಅತ್ಯುತ್ತಮ ಕಾಲ ಅಂತ ಶಿವರುದ್ರಪ್ಪ. ಅದು ಕರೆ 1905 ಹಿಡಿದು ಆ ಶತಮಾನ ಕೊನೆಯಲ್ಲಿ ಆಚಾರ್ಯ ಬಿಎಂ ಶ್ರೀ ಬೇಂದ್ರೆ ಕುವೆಂಪು ಅಂತ ದೊಡ್ಡ ವ್ಯಕ್ತಿ ನೋಡಿದಾಗ ಕಳೆದ ಶತಮಾನ ಕನ್ನಡದ ಅತ್ಯುತ್ತಮ ಕಾಲ ಅಂತ ಏನು ಶಿವರುದ್ರಪ್ಪ ಹೇಳ್ತಾರೆ. ಅದಕ್ಕೆ ಉದಾಹರಣೆ ಅಂದರೆ ಆಚಾರ್ಯ ಬಿಎಂ ಶ್ರೀ, ಮಾಸ್ತಿ, ಕಾರಂತ್, ಬೇಂದ್ರೆ, ಕುವೆಂಪು, ಕೂಗಿನ ಇದೆಲ್ಲ ನೋಡಿದಾಗ ಜಿ ಎಸ್ ಶಿವರುದ್ರಪ್ಪ ಹೇಳಿದಂತಹ ಒಂದು ಉತ್ತಮ ಶತಮಾನ ಅಂತದಕ್ಕೆ ಅದು ಸಾಕ್ಷಿಯಾಗಿ ನಿಲ್ತಾರೆ. ಹೀಗೆ ನಾವು ಗುಣಾವರಣಗಳ ತೂಕ ಮಾಡುವಂತೆ ಎಲ್ಲ ಭೋಜನ ಬಿಡ್ತವೆ. ಖರೆ ತಪ್ಪು ಯಾವ ಸರಿ, ಆದರೆ ಒಂದು ಒಬ್ಬ ದಾರ್ಶನಿಕ ಒಂದು ಮಾತಾಡ್ತಾರೆ ನಿರಾಸೆ ಹಾಕೋದು. ಈಗ ಕಣ್ಣ ಮುಂದಿರುವ ಜಗತ್ತು ಇದ್ದುದರಲ್ಲಿ ಒಳ್ಳೆಯ ಜಗತ್ತು, ಇದನ್ನು ನಾವು ಬಾಯ್ಪಾಠ ಮಾಡಿಬಿಡ್ಬೇಕು. ನಾವು ಜೀವನ ಏನಾದರೂ ಮುಂದೆ ಹೆಜ್ಜೆ ಇಡಬೇಕಂದ್ರೆ ಈಗ ಕಣ್ಣ ಮುಂದಿನ ಜಗತ್ತೇನು ಅದೆಲ್ಲ ಇದ್ದುದರಲ್ಲೇ ಒಳ್ಳೆಯ ಜಗತ್ತು, ಈ ಭಾವನೆ ನಾವು ಕೂಡ ಇಟ್ಕೋಬೇಕು. ಈ ಒಂದು ಆದರ್ಶದಿಂದ ಮುನ್ನಡೆ ನಾವು ಹೇಳಿ ಈ ನಾಡಿನ ಒಬ್ಬ ಪ್ರಜೆಯಾಗಿ ತಾಯಿಯ ಅಭಿಮಾನಿಯಾಗಿ ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿಗಳ ಉಳಿವು ಅಭಿವೃದ್ಧಿ ಅವುಗಳನ್ನು ಮುನ್ನಡೆಸುವ ಹೊಣೆಗಾರಿಕೆ ಯಾರದ್ದು ಅಂತ ಪ್ರಶ್ನೆ ಬರ್ತದೆ. ಹಾಗಾದರೆ ಕನ್ನಡ ಮುನ್ನಡೆಸೋರು ಯಾರು ಅಂತಾಗ ಪಂಪನ ಒಂದು ಮಾತ್ರ ನೆನಪ, ಪಂಪ ಅವನು ಮಾತಾಡ್ತಾರೆ ಆದಿಕವಿ ಪಂಪ 1,000 ವರ್ಷದಿಂದ ಮಾತಾಡ್ತಾರೆ. ನಿಡಿಯದ್ದನ್ನು ನಿಡಿಯರು ಒಳ ಅಂತ ಪಂಪ, ಇದು ಹಳೆಗನ್ನಡದಲ್ಲಿ ಅರ್ಥ ಎತ್ತರದವರಿಗಿಂತ ಎತ್ತರದವರಿದ್ದಾರೆ ಅಂತ ಪಂಪ. ಇದು ನಮ್ಮ ಇತಿಹಾಸ ಕಾಣ್ತಿದ್ದಾರೆ ಮುಂಚಿನಲ್ಲೂ ಇದ್ದಾರೆ. ಹಾಗಾದರೆ ಈಗ ಪ್ರಸ್ತುತ ದೇಶ ಭಾಷೆ ಪ್ರಶ್ನೆ ಬಂದಾಗ ಯಾರು ಎತ್ತರದವರು ಅಂತ ಪ್ರಶ್ನೆ ಬರ್ತದೆ. ರಾಷ್ಟ್ರಗಳು ಎತ್ತರದವರು ಅದಕ್ಕೂ
ಸ್ಥಾನದಲ್ಲಿವರೆಗೂ ನಮಗೆ ಕೊಟ್ಟರೆ ಸಾಮಾನ್ಯ ಜನರು ನಾವು ಅದನ್ನು ಸ್ವೀಕಾರ ಮಾಡಬಹುದು ಅಂತ ನನ್ನದು ಅನಿಸಿಕೆ. ಒಂದು ಕೈಯಲ್ಲಂತೂ ಚಪ್ಪಾಳಿ ಆಗೋದಿಲ್ಲ. ನಮ್ಮ ನಾಡು ಆಡಳಿತದೊಂದಿಗೆ ಕನ್ನಡ ಜನಕೋಟೆಯ ಸಕಾಲಕ್ಕೆ ಸ್ಪಂದನೆಯೂ ಬೇಕು. ನಾವು ಸ್ಪಂದಿಸ್ಬೇಕಲ್ಲ. ಕನ್ನಡದ ಹಣೆಬರಿ ಎಷ್ಟೊಂದಿದ್ರೆ ಎಷ್ಟೋ ಸಾರಿ ಸಾಮಾನ್ಯದ್ದು ಕುದುರೆಯ ಮೇಲೆ ಕುಳಿತುಕೋ ಎಷ್ಟು ಈಸಿ ಲೈಫ್ ಆಗುತ್ತೆ ಅಂದ್ರೆ ಕುದುರೆಯ ಮೇಲೆ ಕುಳಿತುಕೋ ಅದು ಹೋದ ಕಡೆ ಹೋಗು ತ್ರಾಸೆ ಇಲ್ಲ. ಒಂದು ಕುದುರೆ ಹತ್ತು ಅದ್ರ ಪಾಡಿಗೆ ಎಲ್ಲಿ ಹೋಗ್ತಾ ಅಲ್ಲಿ ಹೋಗ್ಬಿಟ್ರಾಯ್ತು. ಇದು ಸುಲಭದ ಮಾರ್ಗ. ಆದ್ರೆ ಯಾವುದೇ ನಿರ್ಣಯವನ್ನು ಕೊಡೋದು ಮಾರ್ಗ ಅಲ್ಲ. ಇಂಥ ಭಾವ ನಾವು ಸಾಮಾನ್ಯ ಕನ್ನಡ ಈ ನಿರ್ಲಿಪ್ತ ಭಾವ ನಾವು ಬಿಡಬೇಕು ಅನ್ನೋದು ನನ್ನ ಆಶಯ. ನೀನು ಈ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ಒಂದು ಗುರುತನ್ನು ಬಿಟ್ಟು ಹೋಗು ಎನ್ನುವ ಸ್ವಾಮಿ ವಿವೇಕಾನಂದರ ಒಂದು ವಿವೇಕದ ಮಾತಿದೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಮನುಷ್ಯ ಜನ್ಮ ಬರೋದು ಅಪರೂಪ. ಏನಾದರೂ ಒಂದು ಛಾಪ್ ನಿಂದಿಟ್ಟು ಒಂದೇ ಒಂದು ಹೆಜ್ಜೆ ಕೊಟ್ಟು ನೀನು ಈ ಜಗತ್ತು ನೆನೆಸ್ಬೇಕು ಅಂತ ಕೆಲಸ ನೀವು ಮಾಡಿ ಹೋಗು ಅಂತ ವಿವೇಕಾನಂದರು ಸಂದೇಶ ಕೊಡ್ತಾರೆ. ಅದನ್ನು ನಾವು ಸ್ವಲ್ಪ ತಿಳ್ಕೋಬೇಕು. ಈ ಸಮಾಜ ನಿನಗೆ ಇಷ್ಟು ಕೊಟ್ಟಿದೆ, ಸಾಕಷ್ಟು ಕೊಟ್ಟಿದ್ದು ನಮ್ಮ ಸಮಾಜ. ಈ ಸಮಾಜ ನಿನಗೆ ಇಷ್ಟು ಕೊಟ್ಟಿದೆ, ಈ ಸಮಾಜಕ್ಕೆ ನೀನೆಷ್ಟು ಕೊಟ್ಟಿದ್ದೀಯಾ? ಇದು ಯಾರು ಪ್ರಶ್ನೆ ಗೊತ್ತಾ? ಕನ್ನಡ ನಾಡ ಕಡಲ ತೀರದ ಭಾರ್ಗವ ಅಂತ ಹೇಳಿ ಅಂತಿದ್ವಿ ಶಿವರಾಮ ಕಾರಂತ. ದಶಕಗಳ ಹಿಂದೆ ಈ ಪ್ರಶ್ನೆ ಕನ್ನಡಿಗರು ಮುಂದೆ ಇಟ್ಟಿದ್ದಾರೆ. ನೀ ಏನು ಕೊಟ್ಟಿದ್ದೀನಿ ನಾಡಿಗೆ ಅಂತ ಕೇಳಿ ಹೋಗಿದ್ದಾರೆ ಕಾರಂತರು. ಅದಕ್ಕೆ ಉತ್ತರ ಮಾತ್ರ ನಾವು ಇನ್ನೂ ಕೊಡಬೇಕಾಗಿದೆ ಅಂತ ಭಾವಿಸುತ್ತೆ. ಕೃತಂ ಸ್ಮರ ಕೃತೋಸ್ಮರ, ಕೃತಂ ಸ್ಮರ ಕೃತೋಸ್ಮರ, ಮಾಡಿದ್ದನ್ನು ಸ್ಮರಿಸಿಕೋ ಮಾಡಿದವರನ್ನು ಸ್ಮರಿಸಿಕೋ ಅನ್ನುತ್ತದೆ ನಮ್ಮ ಉಪನಿಷತ್. ಅಂಥದ್ದೊಂದು ಕೈಂಕರ್ಯ ನಾನೇ ಮಾಡಿದ್ದೇನೆ, ಮಾಡಿದವರನ್ನು ಸ್ಮರಿಸಿಕೊಂಡಿದ್ದೇನೆ. ಮರದ ಹೂವ ಕೊಯ್ಲು ನಾನೇನು ಸಾಹಸ ಮಾಡಿಲ್ಲ, ಮರದ ಹೂವ ಕೊಯ್ಲು ಮನೆ ಕೇಳಿಸಿದ್ದೇನೆ. ಸಂತರ ಸಾಧಕರ ಸಿರಿನಾಡ ಕವಿಶ್ರೇಷ್ಠರ ಚಿಂತಕರ ನುಡಿ ಗಣಜದ ಕಾಳುಗಳನ್ನೇ ನಿಮ್ಮ ಮುಂದೆ ತೋರಿಸಿದ್ದೇನೆ ಅಷ್ಟೇ. ನಾಳೆ ನನಗೆ ಸಿರಿನಾಡದಲ್ಲಿ ನಾನೊಬ್ಬ ಅತಿಥಿಯಾಗಿ ಪಾಲ್ಗೊಳ್ಳುವಂತಹ ಸದವಕಾಶ ಒದಗಿಸಿದಂತಹ ಈ ಕಾರ್ಯಕ್ರಮದ ಸಂಘಟನೆಗಳಿಗೆ ಮನಃಪೂರ್ವಕ ಕೃತಜ್ಞತೆ ಅರ್ಪಿಸ್ತಾ ಇದ್ದೇನೆ. ನನ್ನನ್ನು ಕವಿಯನ್ನು ಗುರುತಿಸಿದ್ದೀರಿ, ಸನ್ಮಾನಿಸಿದ್ದೀರಿ. ಹಾಗಾಗಿ ನನ್ನ ಒಂದೆರಡು ಚಿಕ್ಕ ಕವಿತೆಗಳ ವಾಚನದೊಂದಿಗೆ ನನ್ನ ಮಾತಿಗೆ ಬೀಳ. ಒಂದು ಕನ್ನಡದಲ್ಲಿ ಹಿನ್ನೆಲೆ ಇಟ್ಟುಕೊಂಡು ಒಂದು ಆಶಾವಾದಿ ಕವಿಯಾಗಿ ಒಂದು ಕವಿತೆ ಬರೆದಿದ್ದೇನೆ. ಇಳೆ ನಿನ್ನ ದಾನ, ಇದು ಶರಣರ ಮುನಿ ಇದು ನಿನ್ನ ಟೈಟಲ್. ಇಳೆ ನಿನ್ನ ದಾನ, ಇಳೆ ನಿನ್ನ ದಾನ, ಬೆಳೆ ನಿನ್ನ ದಾನ. ಸಿರಿಗನ್ನಡದ ತಾಯಿ ಕೇಳಿ ರಂಥರುಣ, ನಾವು ಉಣಿಗಳ ತಾಯಿ ಕನ್ನಡ ತಾಯಿ ಅಂತಿದ್ದವಳಲ್ಲ. ಬೆಳೆದವರು ಎಂಥವರು, ಬೆಳೆದವರು ಎಂಥವರು, ಮುಂ ಬೆಳೆದಿನಂಥವರು ಪಂಪ ರನ್ನ ಕುವರ ವ್ಯಾಸ ಮುಕ್ತಿಟ್ಟ ಉತ್ಕೃಷ್ಟ ಬೆಳೆ. ಎಂಥ ಬೆಳೆ ಬೆಳೆದಿಟ್ಟು ಪಂಪ ಅಂದ್ರೆ ಮಾತ್ರ ಬಂಗಾರದ ಬೆಳೆ ಬೆಳೆದಿಟ್ಟಿದ್ದಾರೆ. ಕೊಯ್ಯುವವರು ಎಂಥವರು, ಬೆಳೆ ಕೊಯ್ಯೋರು ನಮ್ಮಲ್ಲಿದ್ದರು. ಆನಂದಕೋಶಕ್ಕೂ ಅಂಜದಂಥವರು ನನಗೆ ಕುವೆಂಪು ನಾನು ಕೊಡ್ತಾರೆ. ಸಹ್ಯಾದ್ರಿ ಎದೆ ಕಡಿಮೆ ತುಂಬಿಟ್ಟ ಜೇನು, ಮಲೆನಾಡಿನ ಪುರುಷ ಕುವೆಂಪು. ಸಹ್ಯಾದ್ರಿ ಎಲೆಗಳಿಗೆ ತುಂಬಿಟ್ಟ ಜೇನು, ರಸಗಟ್ಟಿ ತೆನೆ ಸೋಂಕು ಕೃಷಿ ಕುವೆಂಪು. ಒಬ್ಬ ಕೃಷಿಕನ ಕಟ್ಟಿದ್ದೆ ಕುವೆಂಪುನ ರಸಗಟ್ಟಿ ಜೇನಾಗಿ ಕಟ್ಟಿದ್ದೇನೆ. ಕಮಲ ಗರ್ಭಪರಾಗ ಮುತ್ತಿಟ್ಟ ಭೃಂಗ, ಇದು ಬೇಂದ್ರೆಯ ಸಾಧನವನ್ನು ಹಾಡಿ. ಕಮಲ ಗರ್ಭಪರಾಗ ಮುತ್ತಿಟ್ಟ ಭೃಂಗ ಅಂಬಿಕಾ ತನೆ, ಅಂಬಿಕಾ ತನೆಯ ನುಡಿಗಾನ ಮಧುರ ಸಂಗ. ಶುದ್ಧ ದಾಮಾಂಕಿತನ, ಶುದ್ಧ ದಾಮಾಂಕಿತ ಯಾರು ಗೊತ್ತು ನಿಮಗೆ? ಪೂತಿ ನರಸಿಂಹಾಚಾರ. ಇಲ್ಲಿ ಎರಡು ಶ್ರೇಷ್ಠ ಇದೆ ಶಬ್ದಕ್ಕೆ. ಶುದ್ಧ ನಾಮಾಂಕಿತ ಅಂದ್ರೆ ಶ್ರೀರ ವೈಷ್ಣವರಂತೆ ಉದ್ದ ನಾಮ ಹಾಕ್ತಿದ್ರು, ಡಿಸ್ಕ್ರೈಬ್ ಮಾಡ್ತಿದ್ದಿಲ್ಲ. ಪೂಜಿನ ಭಾವಚಿತ್ರ ನೋಡಿ, ಒಂದು ಟೊಪ್ಪಿ ನಾಮವನ್ನು ಹಾಕ್ತಿದ್ರು. ಶುದ್ಧ ನಾಮಾಂಕಿತ ಅಂತ ಒಂದು ಅರ್ಥ ಕೊಟ್ರೆ ಶುದ್ಧ ನಾಮಾಂಕಿತ ಆದವರು ಎಂದು ಹೆಸರಿ ಕೆಡಿಸಿಕೊಳ್ಳದ ಒಬ್ಬ ಅತ್ಯುತ್ತಮ ರಸಋಷಿ ಕವಿ ಪೂಜಿನ. ಇಂಥವ್ರು ಕೂಡ ನಮ್ಮಲ್ಲಿ ಆಗಿದ್ದಾರೆ. ಆದರೆ ಹೀಗೆ ಅನ್ಯ ನಮ್ಮ ಇತಿಹಾಸ ಅಂದ್ರೆ ಎಂದಾದ್ರೂ ಒಮ್ಮೆ ಗಂಟಲು ಒಣಗಿದ ಹಾಗೆ, ಯಾಕಂದ್ರೆ ಬದುಕಾಗ ಒಮ್ಮೆ ಯಾವಾಗಲೂ ಪ್ರಸಾದ ಹಿಡಿಯಲ್ಲ ಕನ್ನಡದ್ದು. ಎಂದಾದ್ರೂ ಒಮ್ಮೆ ಗಂಟಲು ಒಣಗಿದ ಹಾಗೆ, ಮಸಿ ಮುಗಿದ ಹಾಗೆ, ಕೆಲ ಕಾಲ ನೆಲಬೇಕು ಕೊಂಚ ಬರಡು, ಸ್ವಲ್ಪ ಗ್ಯಾಪ್ ಇರ್ತದೆ. ಮತ್ತೆ ಮಳೆ ಸುರಿದಂತೆ ದಿಕ್ಕು ದಿಕ್ಕಿನ ಹೊರತೆ ಸುತ್ತೆಲ್ಲ ಚಿಗುರು ಚಿಗುರು ಚಂಡೆ ಮಾತಾಡಬೇಕೆ. ಇದು ಕಾರಂತರಿಗೆ ಬರ್ತೀನಿ ಶಬ್ದ, ಚಂಡೆ ಮಾತಾಡೆ ಕಾರಂತರ ವಿಶೇಷ ಯಕ್ಷ. ಚಂಡೆ ಮಾತಾಡಬೇಕೆ ಕ್ಷೋಮ ದುಡಿಬೇಕೆ, ಚಂದ ದೂರದ ಬೇಗ ಎದೆ ತುಂಬುವುದಕ್ಕೆ. ಎದೆ ತುಂಬುವುದಕ್ಕೆ ಅಂದರೆ ಎದೆ ತುಂಬಿ ಹಾಡಿದ ನಮ್ಮ ನಾನು ಜಿ ಎಸ್ ಶುರುದನ್ನು ನೆನೆಸಿಕೊಂಡಿದ್ದೇನೆ. ಮೇಲೆ ಮಾನವಗಳಲ್ಲಿ ಚಲುವು ಬೇಕೆಂದರೆ ಕಡಿಮೆಯ ಒಂದು ಸಾಧ್ಯ. ಆದಿಕವಿ ನೆಟ್ಟಿಟ್ಟ ಲಲಿತ ಪದ ಸ್ತೂಪದಲ್ಲಿ ಕೈಯಿಂದ ಕೈ ಕೊಡುಗೆ ಮನ್ನ ದೀಪ, ನುಡಿಗನ್ನಡದ ಭಾಗ್ಯ ನಿತ್ಯ ಹೊಸ ರೂಪ,
ಇನ್ನು ಒಂದು ಕರೆ ಅಂತ ಒಂದು ಮಧುವಿನ ಬಗ್ಗೆ ಒಂದು ಕವಿತೆ, ವಿಶೇಷವಾಗಿ ಶ್ರೀಮತಿ ಕುಲಕರ್ಣಿ ಅವರ ಪುಸ್ತಕ ಬಿಡುಗಡೆ. ಕೃಷ್ಣ ತಾಯಿ ಮುದ್ದು ಕೃಷ್ಣನಿಗೆ ತಿಳ್ಕೊಂಡಿರ್ತಾರೆ, ನೀವು ನೋಡ್ಬೋದು ಕಡೆಗೆ. ಅದರಂತೆ ಕೃಷ್ಣನ ಕಾಲ ಅಷ್ಟೇ ಅಲ್ಲ, ಇವತ್ತಿಗೂ ಅಜ್ಜ ಅಜ್ಜಿ ತಂದೆ ತಾಯಿಯ ಮನೆಯಲ್ಲಿದ್ದ ಕೂಡಿ ಸಂಸಾರದಲ್ಲಿ ಒಂದು ಚಿಕ್ಕ ಮಗು, ಅಂಬೆ ಅಂಗಲಿರ್ಬೋದು, 4 ವರ್ಷಕ್ಕಿರ್ಬೋದು, ಒಂದು ಮಗು ಇದ್ದು ಬಿಟ್ರೆ ನಮಗೆ 1,00,000 ರೂಪಾಯಿ ಬೇಡ, 1,00,000 ರೂಪಾಯಿ ಬೇಡ, ಮಗುವಿನ ಪ್ರೀತಿ ಸಾಕು ಅಂತ ಒಂದು ಹಿನ್ನೆಲೆಯಲ್ಲಿ ಬರೆದಂತಹ ಒಂದು ಕವಿತೆ ಇದು. ಕರೆ ಶೀರ್ಷಿಕೆ, ಬಾಯಿ ಬೇಕು, ಬಾಯಿ ಬೇಕು ಮನೆ, ಮಗುವಿನ ಬಾಯಿ ಬೇಕು. ಮಗು ಕುಣಿದಾಡ್ತಾ ಇರೋದು, ಮಾತಾಡ್ತಾ ಇರೋದು ಮನೆ, ಯಾವುದೇ ಮನೆ ಅದು ಚಂದ. ಬಾಯಿ ಬೇಕು ಮನೆ, ಮಗುವಿನ ಬಾಯಿ ಬೇಕು, ಮಗುವಿಗೆ ತಾಯಿ ಬಾಯಿ ಬೇಕು. ಆ ತಾಯಿ ಬೈಕೊಂಡಿರ್ಬೇಕಂತೆ, ಯಾಕೆ ಗದ್ದಲ ಆಗಬೇಡ. ಮಗುವಿಗೆ ತಾಯಿ ಬಾಯಿ ಬೇಕು, ಅಳೋದಕ್ಕೆ ನಗೋದಕ್ಕೆ ಮನೆ ಅಂಗಳ ಬೆಳಗೋದಕ್ಕೆ ಮುದ್ದು ಮನೆಗೆ ಬಾಯಿ ಬೇಕು, ಒಂದು ಮಗುವಿನ ಬಾಯಿ ಬೇಕು ಅಂತಿದ್ದೆ. ಮಗುವನ್ನು ಕಳಿಸಿದ್ದು ತಪ್ಪಾಯ್ತು ನೋಡಿ, ಬಾಯೇ ಇಲ್ಲ, ಬಾಯೇ ಇರೋದು ಮನೆ. ಮಕ್ಕಳನ್ನು ಕಳಿಸಿ ನೋಡಿ ನೀವು, ಬಣ ಬಣ ಅಜ್ಜ ಅಜ್ಜಿ ಕೊಟ್ಟು ಏನು ಮಾಡಬೇಕು, ಮಗುವಿನ ಬಾಯೇ ಇರೋಲ್ಲ. ಮಗುವನ್ನು ಕಳಿಸಿದ್ದು ತಪ್ಪಾಯ್ತು ನೋಡಿ, ಬಾಯೇ ಇಲ್ಲ, ಗದ್ದಲ ಮಾಡಬೇಡ ಅಂತ ತಾಯಿ ಬಾಯಿ ಇಲ್ಲ. ತಾಯಿ ಅಂತಿದ್ದು ಅವ್ರ ಮಕ್ಕಳಿಗೆ ಗದ್ದಲ ಮಾಡಬೇಡ ಅಂತ, ಗದ್ದಲ ಮಾಡಬೇಡ ಅಂತ ತಾಯಿ ಬಾಯಿ ಇಲ್ಲ, ಬೈಬೇಡ ಅಂತ ಗಂಡದ ಬಾಯಿ ಇಲ್ಲ, ಕೂಸ್ ಆಡಿದ ಚಂದ್ರ ಕೂಗಾಡಿಬಿಡೋ ಅನ್ನೋ ಅಜ್ಜಿ ಬಾಯಿ ಇಲ್ಲ. ಎಲ್ಲರೂ ಬಾಯಿ ಸತ್ತೋಗ್ತು ಮಗು ಇಲ್ಲ, ಅದಕ್ಕೆ ಅಂದೆ ಬಾಯಿ ಬೇಕು, ಅದಕ್ಕೆ ಅಂದೆ ಬಾಯಿ ಬೇಕು, ಮಗು ಬರೋವರೆಗೂ ಕಾಯಬೇಕು. ಎಲ್ಲೋ ಕಳಿಸಿರ್ತೇವೆ ಮೇನ್ ತೌಗಿ ಕಾಪಿಟ್ಟಿರ್ತಾರೆ ಮಗುವಿನ, ಎಂದು ಬರ್ತಾಳೋ ಮಗು ಬರ್ತದೋ, ಅದಕ್ಕೆ ಅಂದೆ ಬಾಯಿ ಬೇಕು, ಮಗು ಬರೋವರೆಗೂ ಕಾಯಬೇಕು, ಮಗು ಬರೋವರೆಗೂ ಕಾಯಬೇಕು. ಇನ್ನು ಕೊನೆಯದಾಗಿ ಒಂದು ಕವಿತೆ ಓದಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಕನಸು ನಿರಾಳ ಮನಸ್ಸು, ಸರ್ ಎಲ್ಲರಿಗೂ ಒಂದೊಂದು ಕನಸಿತ್ತು ಜೀವನದಲ್ಲಿ. ನನಗೇನು ಕನಸಿತ್ತು ಅಂದ ಒಂದು 15 ವರ್ಷದ ಹಿಂದೆ ಒಂದು ಕವಿತಾ ಸಂದರ್ಭ ಬಂದಿರ್ತಿತ್ತು. ನನಗೊಂದು ಕನಸಿದೆ, ನನಗೊಂದು ಕನಸಿದೆ, 10 ಜನರ ನೆತ್ತಿಯಲ್ಲೆತ್ತುವ ಸೇತುವೆಯಾಗಬೇಕು ಅಂತ ಕನಸು, ಪರೋಪಕಾರಿ ಆಗಬೇಕು ಅಂತ. ಒಂದು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದಾಗ ನೋಡಿ ಎತ್ ಹಿಡಿತು, ಬ್ರಿಡ್ಜ್ ಮೇಲೆ ನೀವು ಓಡಾಡಿದಾಗ ಆ ಸೇತುವೆ ನಿಮಗೆ ಎತ್ ಹಿಡಿತು, ಒಂದು ಸಮಾಜದ ಪರೋಪಕಾರದ ಒಂದು ಸಂಕೇತ. 10 ಜನರ ನೆತ್ತಿಯಲ್ಲೆತ್ತುವ ಸೇತುವೆಯಾಗಬೇಕೆಂಬ ಕನಸಿದೆ, 10 ಹಾಯಿ ದೋಣಿಗಳ ನೆರೆಯಲ್ಲಿ ಹೊತ್ತ ನದಿಯಾಗಬೇಕೆಂಬ ಸುಂದರ ಕನಸಿದೆ. ಅನೇಕ ದೋಣಿಗಳನ್ನು ಹೊತ್ತುಕೊಂಡು ಹೋಗ್ತಾ ನದಿ ಖುಷಿ ಇರ್ತದೆ, ಇಷ್ಟು ದೋಣಿಗಳಿಗೆ ನಾನು ತಾಯಿಯಾದ. ನನಗೊಂದು ಕನಸಿದೆ, ನನಗೊಂದು ಕನಸಿದೆ, 100 ಅಂಗಳಗಳಲ್ಲಿ ಅರಳಿದ ಪಾರಿಜಾತವೇ ಆಗಬೇಕೆಂಬ ಕನಸಿದೆ, ಪಾರಿಜಾತ ಹೂ ಆಗಬೇಕು ನನ್ನ ಕನಸಿದೆ, 100 ಕಂಗಳಲ್ಲಿ ಅಚ್ಚರಿಯ ಚಿತ್ರಿಸುವ ಜಲಪಾತವಾಗಬೇಕೆಂಬ ಸುಂದರ ಕನಸಿದೆ. ನನಗೊಂದು ಕನಸಿದೆ, 1,000 ಸುಳ್ಳುಗಳನ್ನೆಲ್ಲ ಸುಡುವ. ನನಗೊಂದು ಕನಸಿದೆ, 1,000 ಸುಳ್ಳುಗಳನ್ನೆಲ್ಲ ಸುಡುವ ಸತ್ಯದ ಸೂರ್ಯನಾಗಬೇಕೆಂಬ ಕನಸಿದೆ, 1,000 ಚಕ್ರವಾಹಕಗಳ ಬಯಕೆ ಬೆಳಕಿನ ಪೂರ್ಣ ಚಂದ್ರನಾಗಬೇಕೆಂಬ ಸುಂದರ ಕನಸಿದೆ. ಆದರೆ ಸುಲಭ ಹೇಳುವುದಲ್ಲ, ಹಾಗಾದ್ರೆ ಏನು ಆ ಕನಸಿನ ಕೊನೆಯಲ್ಲಿ ಕವಿ ಹೇಳ್ತಾನೆ. ಈ ಮಣ್ಣ ಹಣತೆಯಲ್ಲಿ, ಈ ಮಣ್ಣ ಹಣತೆಯಲ್ಲಿ ಮನ ಮನೆಯ ಹೊಸ್ತಿನಲ್ಲಿ, ಈ ಮಣ್ಣ ಹಣತೆಯಲ್ಲಿ ಮನೆ ಮನೆಯ ಹೊಸ್ತಿನಲ್ಲಿ ಬೆಳಗುವ ಕಿರು ದೀಪವಾಗಬೇಕೆಂಬ ನಿರಾಳ ಮನಸ್ಸಿದೆ, ಕಿರು ದೀಪವಾಗಬೇಕೆಂಬ ನಿರಾಳ ಮನಸ್ಸಿದೆ. ನಮಸ್ಕಾರ.